ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ 69ನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇದೀಗ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಯವರು ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ನಂತರ ರಾಷ್ಟ್ರಗೀತೆ. ದಯಮಾಡಿ ಎಲ್ಲರೂ ಎದ್ದು ಗೌರವಾನ್ವಿತ ಉಪಮುಖ್ಯಮಂತ್ರಿಯವರು ಕೂಡ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಗೌರವದ ಚಪ್ಪಾಳಿಯೊಂದಿಗೆ ಸಮವಸ್ತ್ರದೊಂದಿಗೆ ಅತಿಥಿಗಳ ಮುಂದೆ ಇದೀಗ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ತಂಡ ವಂದನೆ ನೀಡಿ ಶಿಸ್ತಿನಿಂದ ಸಾಗ್ತಾ ಇದೆ. ಕಾನ್ವೆಂಟ್ ಪ್ರೌಢಶಾಲೆಯ ಎನ್ಸಿಸಿ ತಂಡ ಕುಮಾರಿ ನಿಶಾರ್ ಅವರ ನಾಯಕತ್ವದಲ್ಲಿ ಶಿಸ್ತು ಸಂವಾದಿ ಮಾಡಲ್ ಪಬ್ಲಿಕ್ ಶಾಲೆ ಉತ್ತರ ವಲಯ ಒಂದು ತಂಡದ ನಾಯಕಿಯಾಗಿ ರಾಜಿಕ ಹಾಗೂ ಮರಿಯಂ ನಿವಾಸ್ ಪ್ರೌಢಶಾಲೆಯ ಸರಣ್ ಕ್ವಾತಿ ಈ
ಈ ಸಮಾರಂಭದಲ್ಲಿ ಜೈ ಕರ್ನಾಟಕ ಮಾತೆ, ಜೈ ಭಾರತಾಂಬೆ. ಕನ್ನಡ ನಾಡು ಭಾಷೆ, ಕನ್ನಡ ಭಾಷೆಯಲ್ಲಿ ಮಕ್ಕಳ ಕಲಿಕಾ ಪ್ರಗತಿ ಕಡಿಮೆ ಇರುವ ಸಾಮರ್ಥ್ಯಗಳಿಗೆ ಕಲಿಕಾ ಹಾಳೆಗಳನ್ನು ತಯಾರಿಸಿ ಕನ್ನಡ ಭಾಷೆಯಲ್ಲಿ ಕಲಿಕಾ ಅಂತರವನ್ನು ಕಡಿಮೆಗೊಳಿಸುವ ಮೂಲಕ ಮುಖ್ಯಮಂತ್ರಿಯವರಿಂದ. ಕನ್ನಡ ದೇವಿಗೆ, ಕನ್ನಡ ಭಾಷೆ ನಮ್ಮ ಹೆಮ್ಮೆಯ ಭಾಷೆ, ಅತ್ಯಂತ ಸರಳ ಸುಂದರವಾದ ಭಾಷೆ. ಕನ್ನಡ ಭಾಷೆಯನ್ನು ಎಲ್ಲರೂ ಪ್ರಬುದ್ಧವಾಗಿ ಓದುವುದು ಸ್ಪಷ್ಟ. ಎಳೆಯೋಣವಾರ ಕನ್ನಡದ ತೀರ, ಬೆಳೆಯೋಣವಾರ ಕನ್ನಡದ ಪೈರ. ನವಾಬ ಹೈದರ್ ಅಲಿ ಖಾನರ ದಂಡು ಗೋನೂರಿನಲ್ಲಿ ಬೀಡು ಬಿಟ್ಟಿದೆ. ಯಾವ ಕ್ಷಣದಲ್ಲಾದರೂ ಹರಿಯುವ ನೀರು ನಮ್ಮಯ ಜೀವ, ಕಾವೇರಿ ತಾಯಿಯೇ ನಮಗೆ ದೈವ. ಸಲ್ಲಿಸು ಕನ್ನಡಾಂಬೆಗೆ ಶುಭಾಶಯ, ಇದು ಕನ್ನಡ ರಾಜೋತ್ಸವ. ಸಲ್ಲಿಸು ಕನ್ನಡಾಂಬೆಗೆ ಶುಭಾಶಯ, ಇದು ಕನ್ನಡ. ಸಲ್ಲಿಸು ಕನ್ನಡಾಂಬೆಗೆ ಶುಭಾಶಯ, ಇದು ಕನ್ನಡ ರಾಜೋತ್ಸವ. ಪಾಳೆಗಾರ ಬಂದು ಊಟಕ್ಕೆ ಕುಳಿತುಕೊಳ್ಳುತ್ತಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.